ಟೆಸ್ಟ್ ಏನು ಅದನ್ನ ನಮ್ಮ ಮುಜರಾ ಇಲಾಖೆಗೆ ತಗೊಂಡಿದ್ರು. ಅದು ಇಲ್ಲಿ ಒಂದು ನಮ್ಮ ಆನೆಗೊಂದಿ ಗ್ರಾಮ ವಿಜಯನಗರ ಸಾಮ್ರಾಜ್ಯದ ಒಂದು ಆನೆಗೊಂದಿಯಲ್ಲಿ ಒಂದು ನಮ್ಮ ಅಂಜನಾದ್ರಿ ಬೆಟ್ಟ ನಮಗೆ ಸೇರ್ಪಡೆ ಆಗುತ್ತೆ. ಇಲ್ಲಿ ಮೂಲ ಉದ್ದೇಶ ಏನಂದರೆ ಇಡೀ ರಾಜಮನೆತದ ಒಂದು ಅವರು ಆಡಳಿತ ಕ್ರಿಸ್ಟನ್ನು ನಡ್ಕೊಂತ ನಡೆಸ್ತಾ ಬಂದಿರ್ತಾರೆ. ಅವ್ರಿಗೇನು ಉದ್ದೇಶ ಏನಿಲ್ಲ, ನಮ್ಮ ಭಾಗದಲ್ಲಿ ಅವರು ರಾಜರ ಮನೆತನದವ್ರಿಗೆ ಆ ಟ್ರಸ್ಟ್ ನಾಮಕರಣ ಮಾಡಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಯಾಕಂದರೆ ಮೊದಲಿಂದ ಅಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲದಾಗದಿಂದಲೇ ಅಲ್ಲಿ ನಮ್ಮ ಭಾಗದವರು ಎಲ್ಲ ಸೇರಿ ರಾಜಮನೆತವರು ಅಲ್ಲಿ ನಡೆಸ್ತಾ ಬಂದಿರ್ತಾರೆ. ಇವಾಗ ಏನು ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದ್ರು, ಇಂದನೇ ಟ್ರಸ್ಟ್ಗಳಿಗೆ ಏನು ಅದನ್ನು ಮತ್ತೆ ಕೊಡುವ ವ್ಯವಸ್ಥೆ ಮಾಡಿರಿ ಅಂತ ಏನು ಮುಖ್ಯಮಂತ್ರಿ ಹೇಳಿದ್ದಾರೆ. ಅದನ್ನು ಇಲ್ಲಿ ರಾಜಮನೆತ ಒಂದು ಅವರಿಗೆ ಒಂದು ಗೌರವ ಅಂತ ಕೊಟ್ಟಂಗೆ ಆಗುತ್ತೆ. ಆ ಟ್ರಸ್ಟನ್ನು ಕೊಡಬೇಕಂತೇಳಿ ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷ ಕೈ ತುಂಬಳಕೆ ನಾನು ಒತ್ತಾಯ ಮಾಡ್ತಿದ್ದೇನೆ. ಅದನ್ನು ಸರ್ಕಾರ ನಮಗೆ ಮಾಡಬೇಕಂತೇಳಿ ಮೊನ್ನೆ ಮುಖ್ಯಮಂತ್ರಿಗಳು ಹುಬ್ಬಳ್ಳಿಯಲ್ಲಿರ್ತಕ್ಕಂಥ ಒಂದು ಸಮಾವೇಶ ಕೂಡ ಹೇಳ್ತಾ ಇದ್ರು. ಮೂಲ ಟ್ರಸ್ಟ್ಗಳಿಗೆ ಅಥವಾ ದೇವಸ್ಥಾನಗಳನ್ನ ಲಿಬರಲ್ ಆಗಿಬಿಡ್ತೀವಿ ಅಂತಕ್ಕಂಥದ್ದು ಹೇಳ್ತಾ ಇದ್ರು. ಆ ವಿಷಯಕ್ಕೆ ಬಂದರೆ ಆನೆಗುಂದಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ಮೂಲ ಒಂದು ಟ್ರಸ್ಟ್ ಇತ್ತು. ಆ ಟ್ರಸ್ಟ್ಗೆ ಅದನ್ನು ನಿರ್ವಹಣೆ ಮಾಡೋದಕ್ಕೆ ಕೊಡಬೇಕು ಅಂತ ಹೇಳ್ತೀವಿ, ಅವ್ರಿಗೆ ಮನವಿ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಇತ್ತೀಚೆಗೆ ಆ ದೇವಸ್ಥಾನದ ಅತಿ ಹೆಚ್ಚು ಆದಾಯ ಬರೋದ್ರಿಂದ ನಾವು ಆದಾಯದ ಬಗ್ಗೆ ಆದಾಯದ ಮೇಲೆ ನಮಗೆ ಯಾವುದೇ ಇರ್ತಕ್ಕಂಥ ಒಂದು ವ್ಯಾಮೋಹ ಇಲ್ಲ. ಅದು ನಮ್ಮ ವ್ಯಾಪ್ತಿಯಲ್ಲಿ ಇರೋದ್ರಿಂದ ಹಾಗಾಗಿ ಸ್ಥಳೀಯವಾಗಿ ಈಗ ಆಲ್ರೆಡಿ ಇರ್ತಕ್ಕಂಥ ಒಂದು ಟ್ರಸ್ಟ್ ಇದೆ, ಆ ಟ್ರಸ್ಟ್ಗೆ ವಹಿಸಬೇಕು ಅಂತೇಳಿ ನಾನು ಈ ಮೂಲಕ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಇಲಾಖೆಗಳು ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಅವ್ರಿಗೆಲ್ಲರಿಗೂ ಮನವಿ ಮಾಡಿ ಈ ಸಂದರ್ಭದಲ್ಲಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಅಧ್ಯಕ್ಷರು, ಸದಸ್ಯರು ಮತ್ತು ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನ ಮುಗಿಸ್ತೇನೆ.